ಹಾಯ್ ಎವರಿ ಒನ್ ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದ್ದೆ ಆ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಸಬ್ಸ್ಕ್ರೈಬ್ ಆಗಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದ್ದೆ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಕೋವಿಡಿಂದ ಇನ್ನೂ ಕೂಡ ಚೇತರಿಸ್ಕೊಂಡಿಲ್ಲ ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ಕ್ರೇಸ್ ಅಂಕಗಳನ್ನು ನಾವು ಕೊಡ್ತೀವಿ ಅಂತೇಳಿ ಈ ಹಿಂದೆ ನೋಟಿಫಾನ ಕೊಟ್ಟಿದ್ದರು ಅದೇ ನಿಮಗೆ ಶೇಕಡಾ ಹತ್ತು ಪರ್ಸೆಂಟ್ ಕ್ರೇಸ್ ಅಂಕಗಳನ್ನು ನಾವು ಕೊಡ್ತೀವಿ ಅಂತೇಳಿ ಈ ಹಿಂದೆ ತಿಳಿಸಿದರು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಇಪ್ಪತ್ತಾರು ಅಂಕ ಅಪ್ ಟು ಇಪ್ಪತ್ತಾರು ಇಪ್ಪತ್ತಾರು ಅಂಕ ನಿಮಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಕಂಡೀಷನ್ ಕೂಡ ತಿಳಿಸಿದರು ಏನಂದರೆ ನೀವು ಏನು ಮಾಡಬೇಕಂದ್ರೆ ಆರು ವಿಷಯಗಳಲ್ಲಿ ನೀವು ಪರೀಕ್ಷೆ ಬರಿ ಆರು ವಿಷಯಗಳಲ್ಲಿ ಮೂರು ವಿಷಯಗಳನ್ನು ನೀವು ಕಡ್ಡಾಯವಾಗಿ ಪಾಸಾಗಿರಬೇಕಾಗುತ್ತೆ ಈ ಮೂರು ವಿಷಯಗಳಲ್ಲಿ ಕಡ್ಡಾಯ ಪಾಸಾಗಿದ್ದರೆ ನಿಮಗೆ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಇಲ್ಲಿ ವಿದ್ಯಾರ್ಥಿಗಳು ಅನ್ಕೋಬೋದು ಬರೀ ಮೂರು ವಿಷಯ ಫೇಲ್ ಪಾಸಾದರೆ ಇನ್ನು ಮುಂದೆ ಮೂರು ವಿಷಯದಿಂದ ಅವರೇ ಪಾಸ್ ಮಾಡ್ತಾರೋ ಅಂತ ಅದು ಅದನ್ನು ಗಮನಿಸಿ ಯಾವುದೇ ರೀತಿ ಅದನ್ನು ನೋಟಿಫೈ ಮಾಡಿಲ್ಲ ನೀವು ಮಿನಿಮಮ್ ಅಂಕ ಕೂಡ ಪಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಕೆಲವು ಮಾರ್ಕ್ಸಲ್ಲಿ ಇನ್ನು ಕೆಲವು ಅಂಕಗಳು ಬಂದಿದ್ದರೆ ನೀವು ಅಂಥ ವಿದ್ಯಾರ್ಥಿಗಳಿಗೆ ಪಾಸ್ ಆಗೋ ಚಾನ್ಸಸ್ ಇತ್ತು ಅಂತ ಹೇಳಿದರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ ಇದು ಎಲ್ಲ ವಿಷಯದಲ್ಲಿ ಅಪ್ಲಿಕೇಬಲ್ ಆಗೋಲ್ಲ ನೀವು ಮೂರು ವಿಷಯಗಳಲ್ಲಿ ಉತ್ತೀರ್ಣರಾಗಿ ಉಳಿದ ಮೂರು ವಿಷಯದಲ್ಲಿ ಕೂಡ ನೀವು ಕನಿಷ್ಠ ಅಂಕಗಳನ್ನು ಕೂಡ ಪಡೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ ನೂರಕ್ಕೆ ಮೂವತ್ತೈದು ಪಾಸಿಂಗ್ ಅಂಕ ಅಂದರೆ ನೀವು ಮೂವತ್ತು ತೊಗೊಂಡಿದ್ದೀರ ಅಂದರೆ ಅಲ್ಲಿ ನಿಮಗೆ ಒಂದು ವಿಷಯದಲ್ಲಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡೋಕ್ಕೆ ಈ ಹಿಂದೆ ರೂಲ್ಸ್ ಇತ್ತು ಅದನ್ನು ಮಾಡ್ತಾರೆ ಈ ಇನ್ನು ಎರಡು ವಿಷಯದಲ್ಲಿ ನಿಮಗೆ ಅಲ್ಪ ಸ್ವಲ್ಪ ಇದ್ರೆ ನಮಗೆ ಗ್ರೇಜ ಕೂಡ ಹೆಲ್ಪ್ಫುಲ್ ಆಗುತ್ತೆ ಒಟ್ಟಾರೆ ನೀವು ಮುಂಚೆನೇ ನೀವು ಪಾಸಾಗಿದ್ದರೆ ಗ್ರೇಜು ಅಂಕ ಕೂಡ ಆಗುತ್ತೆ ಒಟ್ಟಾರೆ ನಿಮ್ಮ ರಿಸಲ್ಟ್ ಕೂಡ ಹೆಚ್ಚಿಗೆ ಆಗುತ್ತೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇದು ತಲೆ ಕೆಡಿಸ್ಕೊಬಿಡಿ ಓದಿ ಒಳ್ಳೆ ಸ್ಕೋರ್ನ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್